ಸೊ ಯಾರ್ಯಾರು ಟ್ರೈ ಮಾಡಕ್ ಇಷ್ಟ ಇರುತ್ತೆ ಅವರೆಲ್ಲ ಬರ್ಬೋದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಇನ್ನೊಂದು ವ್ಲಾಗ್ಗೆ. ನಾನಿವತ್ತು ಇದ್ದೀನಿ ಕೋರಮಂಗಳ. ಸೊ ನಿಮಗೆಲ್ಲ ಕೋರಮಂಗಲ ನೈಟ್ ಲೈಫ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಬಂದೆ. ಅಲ್ಲಿ ಇಲ್ಲಷ್ಟು ಒಂದಷ್ಟು ಪಬ್ಗಳಿದ್ದಾವೆ. ಸೊ ಎಷ್ಟೆಷ್ಟು ಯಾವ್ಯಾವ ಥರ ಪಬ್ಗಳಿದ್ದಾವೆ ಏನು ಅನ್ನೋದು ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಕೋರಮಂಗಲದ ನೈಟ್ ಲೈಫ್ ಯಾವ ಥರ ಇರುತ್ತೆ. ಸೊ ನಿಮಗೆ ಕೇಳಿಸ್ತಿರ್ಬೋದು, ಹೆವಿ ಸೌಂಡ್ ಕೊಟ್ಟಿರ್ತಾರೆ ಪಬ್ಗಳಲ್ಲಿ. ಸೊ ನಿಮ್ಗೆ ಅಲ್ಲೊಂದು ತೋರಿಸೋದ್ನಲ್ಲ, ಟೋಕಾ ಫಸ್ಟು ಇವಾಗ ಹೊಸದಾಗಿ ಓಪನ್ ಆಗಿರೋದು. ಆ್ಯಂಡ್ ಇದು ಹೌಸ್ ಆಫ್ ಕಾಮನ್ಸು. ಸೊ ಬೋಹೋ ಇದೇ ಥರ ಎಷ್ಟೊಂದು ಪಬ್ಗಳು ಇಲ್ಲಿ ಕೋರಮಂಗಲ ಕೆ ಎಚ್ ಬಿ ಕಾಲೋನಿಯಲ್ಲಿ ಇದ್ದಾವೆ. ಆ್ಯಂಡ್ ಇದು ಸ್ಯಾಟರ್ಡೇ ಫ್ರೈಡೇ ನೈಟ್ಗೆ ಒಂಥರ ಏಳು ಮಾಡಿಸಿದ ಜಾಗ. ಸೊ ಚರ್ಚ್ ಸ್ಟ್ರೀಟ್ ಎಮ್ ಜಿ ರೋಡ್ ಬಿಟ್ಟರೆ ಜನ ಜಾಸ್ತಿ ಇಲ್ಲೇ ಇರ್ತಾರೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಯಾವ ಥರ ಇರುತ್ತೆ ಏನು ಆ್ಯಂಡ್ ಎಷ್ಟೊಂದು ನೋಡಿ, ಸೈಮನ್ ಸೇಸ್ ಬ್ರೀ ವರ್ಕ್ ಎಷ್ಟೊಂದು ಇದ್ದಾವೆ. ಸೊ ಒಳಗಡೆ ಹೋಗೋಣ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಲ್ಲ ಪಬ್ಸಲ್ಲಿ ಏನೇನು ಪ್ರೈಸಸ್ ಇರುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ನೋಡ್ತಿರ್ಬೋದು ದ್ರವ, ಹಂಗ್ರಿ ಹಿಪ್ಪಿ ಇದೆಲ್ಲ ಪಬ್ಗಳೇ. ಆ್ಯಂಡ್ ಡ್ಯಾನ್ಸಿಂಗ್ ಫ್ಲೋರ್ಸ್ ಕೂಡ ಇರುತ್ತೆ. ಯಾವುದ್ರಲ್ಲಿ ಡ್ಯಾನ್ಸಿಂಗ್ ಫ್ಲೋರ್ಸ್ ಇದೆ, ಕಪಲ್ಗೆ ಎಷ್ಟು ಎಂಟ್ರಿಗೆ ಆ್ಯಂಡ್ ಸ್ಟ್ಯಾಗ್ ಎಂಟ್ರಿ ಎಷ್ಟು ಎಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ರಿಸೆಪ್ಷನ್ ಇದೆಯಲ್ಲ ಎಂಟ್ರಿಯಲ್ಲಿ, ಅಲ್ಲಿ ಹೋಗಿ ಮಾತಾಡಿಸ್ದೆ. ಸೊ ಇಲ್ಲಿ ಬಂದು ಸ್ಟ್ಯಾಗ್ಗೆ 2500 ಇರುತ್ತೆ, ಆ್ಯಂಡ್ ಕಪಲ್ಸ್ಗೆ 2000 ಇರುತ್ತೆ. ಆ್ಯಂಡ್ ಲೇಡೀಸ್ಗೆ ಟಿಲ್ 9 ಫ್ರೀ ಇರುತ್ತೆ. ಆಫ್ಟರ್ 9 ದೇ ಹ್ಯಾವ್ ಟು ಪೇ 500 ಮಾತ್ರ ಪೇ ಮಾಡಬೇಕಾಗುತ್ತೆ ಲೇಡೀಸ್ಗೆ. ಸೊ ಇದೇ ಥರ ಇಲ್ಲಿರುವಂತಹ ಎಲ್ಲ ಪಬ್ಗಳಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅನ್ನೋದನ್ನು ಕೇಳ್ತೀನಿ. ಆ್ಯಂಡ್ ಟೋಕಾದಲ್ಲಿ ಡ್ಯಾನ್ಸ್ ಫ್ಲೋರ್ ಇರೋದು ಡೌಟು ನನ್ನ ಪ್ರಕಾರ. ಸೊ ಎಲ್ಲ ಡ್ಯಾನ್ಸ್ ಫ್ಲೋರ್ ಇದೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ ಹೋಗೋಣ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಂಗೆ ನಮಗೆ ಕಾಣಿಸೋದು ಹೌಸ್ ಆಫ್ ಕಾಮನ್ಸ್. ಸೊ ಹೆಸರಲ್ಲೇ ಇರೋ ಥರ ಹೌಸ್ ಆಫ್ ಕಾಮನ್ಸ್ ಅಂದರೆ ಯಾರು ಬೇಕಾದರೂ ಹೋಗ್ಬೋದು. ಇದಕ್ಕೆ ಎಂಟ್ರಿ ಫೀ ಆ ಥರ ಏನೂ ಇಲ್ಲ, ಬಟ್ ಒಳಗಡೆ ಹೋದ್ಮೇಲೆ ಏನೇನು ಆಫರ್ಸ್ ಇದೆ ಅನ್ನೋದನ್ನು ನೀವು ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಇದೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ, ಡ್ರಿಂಕ್ಸ್ ಇರ್ಬೋದು. ಡ್ಯಾನ್ಸಿಂಗ್ ಫ್ಲೋರ್ ಇರೋಲ್ಲ, ಇದರಲ್ಲಿ ಡ್ರಿಂಕ್ಸ್ ಇರುತ್ತೆ ಆ್ಯಂಡ್ ಫುಡ್ ಇರುತ್ತೆ. ಸೊ ಒಳಗಡೆ ಆ್ಯಂಬಿಯನ್ಸ್ ಸಗದಾಗಿರುತ್ತೆ. ಆ್ಯಂಡ್ ಅದ್ರ ಪಕ್ಕ ನಿಮಗೆ ಬಿಕಾಸ್ ಹೈಡ್ ಔಟ್ ಅಂತ ಇದೆ, ಇದು ಅಷ್ಟೇ ನಿಮಗೆ ನಾರ್ಮಲ್ ಎಂಟ್ರಿ ಇರುತ್ತೆ, ಡ್ಯಾನ್ಸ್ ಫ್ಲೋರ್ ಇರೋಲ್ಲ. ಸೊ ನೆಕ್ಸ್ಟು ಒಂದಿದೆ ಅದು ದ್ರವ, ದ್ರವದಲ್ಲಿ ಕೇಳೋಣ ಬನ್ನಿ ಒಳಗಡೆ ಹೋಗಿ ನೋಡೋಣ. ದ್ರವ ಹೇಳಿದ್ನಲ್ಲ ಅದರದ್ದು ಎಂಟ್ರಿ ಬಂದು ನಿಮಗೆ ದ್ರವ ಇರೋದು 3rd ಫ್ಲೋರಲ್ಲಿ, ಬಾರ್ ಆ್ಯಂಡ್ ಕಿಚನ್ ಇದೆ. ಸೊ ರಿಸೆಪ್ಷನಲ್ಲಿ ಅಲ್ಲಿ ಅಂಬ್ರೆಲಾ ಇದೆಯಲ್ಲ ಅಲ್ಲಿ ಹೋಗಿ ಕೇಳಿದೆ. ದ್ರವಾಗೆ ಎಂಟ್ರಿ ಬಂದು 1500 ಫಾರ್ ಸ್ಟ್ಯಾಗ್, 1500 ಫಾರ್ ಕಪಲ್ ಆ್ಯಂಡ್ ಲೇಡೀಸ್ ಫ್ರೀ ಇರುತ್ತೆ. ಆಫ್ಟರ್ 9 ಇದು ಜಾಸ್ತಿ ಆಗುತ್ತೆ, ಯಾಕಂದರೆ ಜನ ಹೈ ಆಗೋದೆ ಅದ್ರ ಮೇಲೆ. ಸೊ ಅಲ್ಲಿ ಯಾರು ಬರ್ತಾರೆ 9 ಆದಮೇಲೆ, ಆ್ಯಂಡ್ ಇಲ್ಲಿ ಆ್ಯಕ್ಚುಯಲ್ ಸ್ಟಾರ್ಟ್ ಆಗೋದು 9 ಮೇಲೇ, 1 ಇರುತ್ತೆ. ಸೊ ಇಲ್ಲಿ ನಿಮಗೆ ಆಫ್ಟರ್ 9 ಪ್ರೈಸ್ ಚೇಂಜ್ ಆಗುತ್ತೆ ದ್ರವಾದಲ್ಲಿ. ಸೊ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ಸ್ ಕೊಡಲ್ಲ, ಸೊ ನಾನು ಪೇ ಮಾಡೋಗ್ಬೇಕಾಗುತ್ತೆ, ನೋಡೋಣ. ಸೊ ಒಳಗಡೆ ಹೋಗೋಕೆ ಇಷ್ಟ ಆದರೆ ನಾನು ಹೋಗ್ತೀನಿ. ಆ್ಯಂಡ್ ಸೊ ಈ ಥರ ಇರುತ್ತೆ ದ್ರವ ನೋಡಿ, ಸೌಂಡ್ ನಿಮಗೆ ಕೇಳಿಸ್ತಾ ಇರುತ್ತೆ. ನೆಕ್ಸ್ಟ್ ಇರೋದು ಬಂದು ಬೋಹೋ, ಬನ್ನಿ ಬೋಹೋಗೆ ಹೋಗೋಣ. ಸೊ ಅಲ್ಲಿ ಪರ್ಮಿಟ್ ಮಾಡಿದ್ರೆ ಹೋಗಿ ನೋಡ್ಕೊಂಬರೋಣ. ದ್ರವಾದ ಪಕ್ಕದ ಕಾಂಪ್ಲೆಕ್ಸಲ್ಲೇ ಬೋಹೋ ಇರೋದು. ಸೊ ಬೋಹೋ ಒಳಗಡೆ ಎಂಟ್ರಿ ಆಗೋಣ, ಬನ್ನಿ ಹೋಗಿ ಕೇಳೋಣ ಏನು ಪ್ರೈಸ್ ಇದೆ ಅಂತ. ಒಳಗಡೆಗೆ ಎಂಟ್ರಿ ಇದೆ ಅಂದರೆ ಓಕೆ. ಸೊ ಬೋಹೋದಲ್ಲಿ ಬಂದು ಕಪ್ ಸ್ಟ್ಯಾಗ್ಗೆ ಬಂದು 1500 ಇರುತ್ತಂತೆ. ಆ್ಯಂಡ್ ಲೇಡೀಸ್ ಆ್ಯಂಡ್ ಸಪ್ರೇಟ್ ಲೇಡೀಸ್ ಬಂದ್ರೂ 1000 ಇರುತ್ತೆ. ಆ್ಯಂಡ್ ಯಾರೇ ಸ್ಟ್ಯಾಗ್ಸ್ ಅಂದರೆ ಆ್ಯಕ್ಚುಲಿ ಮೆನ್ಸ್ ಸಿಂಗಲ್ ಆಗಿ ಬರೋರಿಗೆ. ಆ್ಯಂಡ್ ಕಪಲ್ಸ್ಗೂ ಇರುತ್ತೆ 1500, ಸ್ಟ್ಯಾಗ್ಗೆ 1500 ಇರುತ್ತೆ. ಸೊ ಬೋಹೋದಲ್ಲಿ ಈ ಪ್ರೈಸಿಂಗ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಇರೋದು ಬೋಹೋ, ಇದರಲ್ಲಿ 1500 ಫಾರ್ ಸ್ಟ್ಯಾಗ್ಸ್, 1500 ಫಾರ್ ಕಪಲ್ಸ್ ಆ್ಯಂಡ್ ಲೇಡೀಸ್ಗೆ 1000 ಇರುತ್ತೆ. ಸೊ ಸಮ್ ಆಫ್ ದ ಪ್ಲೇಸಸ್ ದೇ ಆಫರ್ ಫ್ರೀ ಡ್ರಿಂಕ್ಸ್ ಫಾರ್ ಲೇಡೀಸ್, ಅದನ್ನು ಕೇಳ್ತೀನಿ. ಸೊ ಬನ್ನಿ, ಇದರಿಂದ ಮುಂದ್ಗಡೆಗೆ ಹೋದರೆ ಡ್ರಂಕ್ ಆ್ಯಂಡ್ ರೆಡಿ, ಗಿಪ್ಸಿ ಇರ್ಬೋದು, ಟಿಪ್ಸಿ ಬುಲ್ ಇದೆಲ್ಲ ಇದೆ, ಬನ್ನಿ ಹೋಗೋಣ. ಸೊ ಡ್ರಂಕ್ ಆ್ಯಂಡ್ ರೆಡಿ ಬಂದು 2 ಫ್ಲೋರ್ ಇದೆ. ಸೊ ಇದೆರಡು ಫ್ಲೋರಲ್ಲಿ ಲೇಡೀಸ್ಗೆ 1000 ಇರುತ್ತೆ. ಆ್ಯಂಡ್ ಮೆನ್ಗೆ ಅದೇ ಸ್ಟ್ಯಾಗ್ಗೆ ಹೇಳ್ದಂಗೆ ನಿಮಗೆ ಅರೌಂಡ್ 1500 ಆಗುತ್ತೆ. ಆ್ಯಂಡ್ ಕಪಲ್ಸ್ಗೂ ಕೂಡ 1000 ಆಗುತ್ತೆ. ಇಲ್ಲಿ ಲೇಡೀಸ್ಗೆ ಯಾವುದೇ ರೀತಿ ಫ್ರೀ ಡ್ರಿಂಕ್ಸ್ ಸಿಗಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಂಡಿಗೋ ಎಕ್ಸ್ಪಿಯಲ್ಲಿ ಫ್ರೀ ಸಿಗುತ್ತೆ ಅನಿಸುತ್ತೆ. ಲೈಕ್ ಅವ್ರು ನನಗೆ ಡೈಲಿ ಮೆಸೇಜ್ ಮಾಡ್ತಿರ್ತಾರೆ, ಡೈಲಿ ಅಂದರೆ ಸ್ಯಾಟರ್ಡೇ ನೈಟ್ಸು ಫ್ರೈಡೇ ನೈಟ್ಸು ಮೆಸೇಜ್ ಮಾಡ್ತಿರ್ತಾರೆ. ಸೊ ಇದರಿಂದ ಮುಂದೆ ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ಹೋಗೋಣ. ಸೊ ಅಲ್ಲೂ ಕೂಡ ಕೇಳೋಣ. ಸೊ ಆ್ಯಂಡ್ ಇದೇ ಥರ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಹೆವಿ ಕ್ರೌಡ್ ಇರುತ್ತೆ ಗುರು, ಫ್ರೈಡೇ ಸ್ಯಾಟರ್ಡೇ ಅಂದರೆ ಸಂಡೆ ಅಷ್ಟೊಂದು ಇರಲ್ಲ, ಯಾಕಂದರೆ ದೇ ಹ್ಯಾವ್ ಟು ಗೋ ಟು ವರ್ಕ್ ಆನ್ ಮಂಡೇ. ಮಂಡೇ ಹೋಗೋಕ್ಕೋಸ್ಕರ ಅವರೆಲ್ಲ ಲೈಕ್ ಈ ಥರ ಇದು ಮಾಡಿಬಿಟ್ಟಿರ್ತಾರೆ. ಬಟ್ ನೀವು ಸ್ಯಾಟರ್ಡೇ ಫ್ರೈಡೇ ಬಂದುಬಿಟ್ರೆ ಮಾತ್ರ ಹೆವಿ ಜನ ಇರ್ತಾರೆ. ಸೊ ಇದರಿಂದ ಮುಂದೆ ಹೋದರೆ ಟಿಪ್ಸಿ ಬುಲ್ ಇದೆ, ಅಲ್ಲೋಗಿ ಕೇಳೋಣ ಬನ್ನಿ. ಸೊ ಟಿಪ್ಸಿ ಬುಲ್ ಇವ್ರದ್ದು ಕೂಡ ಡ್ಯಾನ್ಸ್ ಫ್ಲೋರ್ ಇದೆ. ಆ್ಯಂಡ್ ಇಲ್ಲಿ ಬಂದು ಕಪಲ್ಸ್ಗೆ 2000 ಆಗುತ್ತೆ.
ಸೊ ಸ್ಟ್ಯಾಗ್ಗೆ 2500 ಆಗುತ್ತೆ ಆ್ಯಂಡ್ ಎಂಟ್ರಿ ಫೀಸ್ ಇದು 2500 ಆಗುತ್ತೆ ಆ್ಯಂಡ್ ಲೇಡೀಸ್ಗೆ 500 ಇರುತ್ತೆ. ಸೊ ಇದು ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ ನೀವೇನು ಪೇ ಮಾಡ್ತಿರಲ್ಲ ಇದನ್ನು ಅದು ಚಾರ್ಜಸ್ ಅಂತ ತೊಗೋತಾರೆ ಸ್ಟಾರ್ಟಿಂಗಲ್ಲಿ, ಬಟ್ ನೀವು ಅಷ್ಟು ಬಿಲ್ ಮಾಡಿದ್ರೆ ಅದು ನಿಮ್ಗೆ ಅಲ್ಲೇ ರಿಕವರಿ ಆಗುತ್ತೆ. ಸೊ ನೀವು ಅಷ್ಟು ಪೇ ಮಾಡಿ ತೊಗೋತಾ ಇದ್ದೀರಾ ಅಂತಂದರೆ ನಿಮಗೆ ರಿಕವರಿ ಆಗುತ್ತೆ. ಸೊ ಎಕ್ಸಾಂಪಲ್ ಹೆಂಗಂದ್ರೆ ಇವಾಗ 2000 ನೀವು ಒಳಗಡೆ ಕೊಟ್ಟು ಹೋಗಿರ್ತೀರ ಕಪ್ಪಲ್ಲು, ಸೊ 2500ಕ್ಕೆ ನೀವು ಅಲ್ಲಿ ಏನಾದರೂ ಐಟಮ್ಸ್ ತೊಗೊಂಡ್ರೆ ಅದು ಡಿಟೆಕ್ಟ್ ಆಗಿಬಿಡುತ್ತೆ, ನೀವೇನು ಪೇ ಮಾಡೋಂಗಿಲ್ಲ. ಇದನ್ನು ಏನಕ್ಕೆ ತೊಗೋತಾರೆ ಅಂತಂದರೆ, ಸೊ ಮುಂಚೆ ಇರಲಿಲ್ಲ ಈ ಕಾನ್ಸೆಪ್ಟ್, ಇವಾಗ ಯಾಕೆ ತೊಗೋತಾರೆ ಅಂದರೆ ತುಂಬ ಜನ ಬರ್ತಾರೆ, ಬಂದು ಒಳಗಡೆ ಎಂಟ್ರಿ ಆಗ್ತಾರೆ, ಕುಡಿಯಲ್ಲ ತಿನ್ನಲ್ಲ ಬಟ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೊಂದು ಕಾರಣಕ್ಕೋಸ್ಕರ ಮಾಡ್ತಾರೆ. ಸೊ ಇನ್ನೂ ಪಬ್ಸ್ ಇದೆ ಇಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ ಹೋಗೋಣ. ಮಂಗಳ ಬಂದು ಒಂದು ಫುಡ್ ಹಬ್ ಕೂಡ ಆಗಿರುತ್ತೆ ಆ್ಯಂಡ್ ಈ ಥರ ಯಾರ್ಯಾರು ಪಬ್ಸ್ ಫ್ರೀಕ್ ಇರ್ತಾರೆ, ಪಾರ್ಟಿ ಫ್ರೀಕ್ ಇರ್ತಾರೆ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಮೇಲೆ ವಿಜಯ್ ಜೆಟ್ಟಿ ಬಿಲ್ಡಿಂಗ್ ಹೆಸರು ಬಿಡಿ, ಆ ದ್ರವ ಇದೆಯಲ್ಲ ಅದು ಕೆಳಗಡೆ ಜನ ನೋಡಿ ಎಷ್ಟು ಕಾಯ್ಕೊಂಡಿದ್ದಾರೆ. ಸೊ ಏನಕ್ಕೆ ಕಾಯ್ದಿದ್ದಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ, 18+ ಆಗಿಬಿಡುತ್ತೆ ಅದು. ಸೊ ಇದು ಕೋರ್ಮಂಗಳದ ಡೀಟೇಲ್ಸು ಆ್ಯಂಡ್ ಇಲ್ಲಿ ಫುಡ್ಸ್ ಕೂಡ ಸಿಗುತ್ತೆ ನಿಮಗೆ, ಬರೀ ಪಬ್ಸ್ ಅಂತಲೇ ಅಲ್ಲ, ಹೆವಿ ಫುಡ್ ಕೂಡ ಸಿಗುತ್ತೆ ತುಂಬ. ಇಲ್ಲಿ ನೋಡಿ ಮೇಘನ ಫುಡ್ ಕಾಣಿಸ್ತಾ ಇದೆಯಾ, ಇದೇ ಥರ ಎಷ್ಟೊಂದು ಫುಡ್ ಜಂಕ್ಷನ್ಗಳಾಗಿರ್ಬೋದು ಅಥವಾ ಫುಡ್ ಕೋರ್ಟ್ಸ್ ಆಗಿರ್ಬೋದು ಇಲ್ಲಿ ನಿಮ್ಗೆ ಇದೆಲ್ಲ ನೋಡೋಕ್ಕೆ ಸಿಗತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಶಾಪಿಂಗು ಕೂಡ ಸಿಗತ್ತೆ, ಸೊ ಶಾಪಿಂಗ್ ಕೂಡ ಇರುತ್ತೆ ನಿಮಗೆ ಇಲ್ಲಿ. ಎಲ್ಲ ಥರದ್ದು ಸ್ಮೋಕ್ ಐಟಮ್ಸ್ ಇರ್ಬೋದು ಆ್ಯಂಡ್ ಲೇಡೀಸ್ ಐಟಮ್ಸ್ ಇರ್ಬೋದು, ಕಾಸ್ಟ್ಯೂಮ್ಸ್, ಕ್ಲಾತ್ಸ್ ಇದೆಲ್ಲ ಸಿಗುತ್ತೆ. ಸೊ ನೋಡಿ ಈ ಥರ ಇರುತ್ತೆ ಲೇಡೀಸ್ ಐಟಮ್ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ, ನನಗೆ ಯಾವ ಥರ ಹೇಳಕ್ಕೆ ಬರುತ್ತೆ ಆ ಥರ ಹೇಳ್ತೀನಿ ಅಷ್ಟೇ. ಸೊ ನಾನೇನು MG ರೋಡ್ನ ಲೈಕ್ ಕ್ಲಾತಿಂಗ್ಸ್ ಮಾಡಿದ್ದೀನಿ, ದುಬೈ ಪ್ಲಾಜಾ ಇರ್ಬೋದು, DY ಪ್ಲಾಜಾ ಇರ್ಬೋದು, ಅದೇ ಥರ ಅಂಗಡಿಗಳು ಇಲ್ಲೂ ಕೂಡ ಇದೆ. ಸೊ ಪೌಲ್ಸಾರ ಕನ್ನಡದಲ್ಲಿ ಹಾಕ್ರಪ್ಪ ಹೆಂಗ ಗೊತ್ತಾಗುತ್ತೇಳಿ. ಸೊ ಈ ಥರ ಇಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ಸ್ಪೈಸಿ ಗರ್ಲ್ಸ್ ಅಂತೆ ಅಂಗಡಿ ಹೆಸರು ಇರ್ಬೋದು ಅದು. ಸೊ ಈ ಥರ ಕ್ಲಾತ್ಸ್ ಕೂಡ ಇಲ್ಲಿ ಸಿಗತ್ತೆ ನಿಮಗೆ. ಅದರಿಂದ ಮುಂದೆ ಬಂದಂಗೆ ನಿಮಗೆ ಆ ಪಬ್ ತೋರಿಸೋದ್ನಲ್ಲ ಒಳಗಡೆ ಹೆಂಗಿರುತ್ತೆ ಅಂತ, ಅದರಿಂದ ಮುಂದೆ ಬಂದಂಗೆ ನಿಮಗೆ ನಾವಿವಾಗಿರೋದು ಜ್ಯೋತಿ ನಿವಾಸ್, ಒಂದು ಟಾಪ್ ರೇಟೆಡ್ ವುಮೆನ್ಸ್ ಕಾಲೇಜ್ ಅಂತ ಹೇಳ್ಬೋದು. ಸೊ ಈ ರೋಡಲ್ಲಿ ನಿಮಗೆ ಇನ್ನೊಂದು ಪಬ್ ಇದೆ, ಇಂಡಿಗೋ XP ಅಂತ. ಸೊ ನಾನು ಅದರೊಳಗಡೆ ಹೋಗಿ ಮುಂಚೆ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ಹೋಗೋಣ ಬನ್ನಿ, ಅಲ್ಲೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ಜ್ಯೋತಿ ರಿವಾಸ್ಟರ್ ರೋಡಲ್ಲಿ ಇನ್ನೊಂದಿದೆ, ಆವಾಗಲೇ ಮರ್ತೋದೆ, ಗಿಲ್ಲೀಸ್ ರಿಫೈನ್ಡು, ಇದು ಕೂಡ ಡ್ಯಾನ್ಸ್ ಫ್ಲೋರ್ ಎಲ್ಲ ಇದೆ, 2-3 ಫ್ಲೋರ್ ಇದೆ ಇಲ್ಲಿ, ಇವೆಂಟ್ಸ್ ಕೂಡ ಜಾಸ್ತಿ ನಡೀತಾ ಇರುತ್ತೆ ಆ್ಯಂಡ್ ಅಲ್ಲಿ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ, ಜನ ಇನ್ನೂ ಕಾಯ್ತಾ ಇದ್ದಾರೆ ಗುರು. ಇದರಲ್ಲೂ ಅಷ್ಟೇ ಕಪಲ್ಸ್ಗೆ 1500 ಇರುತ್ತೆ, ಸ್ಟ್ಯಾಗ್ಗೆ 2000 ಇರುತ್ತೆ, ಲೇಡೀಸ್ಗೆ ಆಫ್ಟರ್ 9 ₹500 ಇರುತ್ತೆ. ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಒಳಗಡೆ ಒಂದು ಫೋಟೋ ಹಾಕಿದ್ದಾರೆ, ಅದರಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅದರೊಳಗಡೆ ಇರೋದು ಯಾರ್ಯಾರು ಅಂದರೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಹಾಗೂ ಶಂಕರ್ ನಾಗ್ ಅವರು. ಸೊ ಇದ್ಯಾರೋ ಕನ್ನಡದ ಓನರ್ ಅನಿಸುತ್ತೆ ನನ್ನ ಪ್ರಕಾರ, ಅದಕ್ಕೆ ಅವ್ರ ಫೋಟೋನ ಹಾಕಿದ್ದಾರೆ. ಸೊ ಇಂಥ ಜಾಗದಲ್ಲಿ ಅವ್ರ ಫೋಟೋ ಹಾಕ್ಬೋದಾ ಹಾಕ್ಬಾರ್ದ ಅನ್ನೋದೆಲ್ಲ ಲೈಕ್ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಭಿಮಾನಗರು ಎಲ್ಲಿ ಬೇಕಾದರೂ ತೋರಿಸ್ಬೋದು. ಸೊ ಇದರಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗಿರೋದು ಇಂಡಿಗೋ XP. ಸೊ ಹೋಗೋಣ ಬನ್ನಿ, ಒಳಗಡೆ ಹೋದರೆ ಡ್ಯಾನ್ಸ್ ಫ್ಲೋರ್ ಇರೋದು ನಿಮಗೆ, ಹಂಗೆ ಇಲ್ಲಿ ಮೇಲೆ ಬಂದರೆ ನಿಮಗೆ ನಾರ್ಮಲ್ ಬಾರ್ ಆ್ಯಂಡ್ ಕಿಚನ್ ಇರುತ್ತೆ. ಸೊ ಈ ಥರ ಇರುತ್ತೆ ನೋಡ್ರಪ್ಪ ಪಬ್ಬು, ನಾನು ಆಲ್ರೆಡಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ಮ್ಯಾಚ್ ಕೂಡ ಆಗ್ತಾರೆ, ಯಾವಾಗಲಾದ್ರೂ ಮ್ಯಾಚ್ ಇದ್ದಾಗ ಬಂದು ನೋಡ್ಬೋದು ನೀವು. ಆ್ಯಂಡ್ ಹೊರಗಡೆ ಔಟ್ಸೈಡ್ ಸೀಟಿಂಗ್ ಕೂಡ ಇದೆ, ಫಸ್ಟ್ ಇಲ್ಲಿ ಒಳಗಡೆ ತೋರಿಸ್ಬಿಡ್ತೀನಿ ನಿಮಗೆ, ಆಮೇಲೆ ಹೊರಗಡೆ ಹೋಗೋಣ. ಸೊ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಬೆಂಗಳೂರು ಅಂತ. ಆ್ಯಂಡ್ ಅಲ್ಲಿ ಯಾವುದೋ ದೊಡ್ಡ ಪಬ್ ಇದೆ, ಲೈಟಿಂಗ್ ಕಾಣಿಸ್ತಾ ಇದೆಯಲ್ಲ ಅದು. ಸೊ ಇದು ಒಂಥರ ವಿಂಡೋ ಸೀಟಿಂಗ್ ಎಲ್ಲ ಕಡೆ ಓಪನ್ನೇ ಇದೆ, ಬಟ್ ಇದು ಲೈಕ್ ರೂಫ್ ಕ್ಲೋಸ್ ಆಗಿದೆ. ಇದು ಬಾರ್ ಕೌಂಟರ್ ಇರುತ್ತೆ, ಅಲ್ಲಿ ರೂಫ್ ವಿತೌಟ್ ರೂಫ್ ಹೋಗೋಣ ಬನ್ನಿ, ಟೆರೇಸ್ ಲಾಂಜ್ ಅಂತಾರಲ್ಲ ಅಲ್ಲಿಗೆ. ಸೊ ಈ ಥರ ಬರುತ್ತೆ ನಿಮಗೆ, ಮೇಲೆ ರೂಫ್ ಏನೂ ಇರಲ್ಲ. ಸೊ ಫುಲ್ಲು ಒಂಥರ ವೈಬ್ಸ್ ಎಂಜಾಯ್ ಮಾಡೋಕ್ಕೆ ಆರಾಮಾಗಿರುತ್ತೆ. ಇಲ್ಲಿಂದ ನಿಮಗೆ ಅರ್ಧ ಬೆಂಗಳೂರೇ ಕಾಣಿಸುತ್ತೆ ಗುರು ನೈಟಲ್ಲಿ. ಸೊ ಪಬ್ಬು ಒಳಗಡೆ ಹಿಂಗಿರುತ್ತೆ, ಕೇಳ್ತೀನಿ ಒಂದು ನಿಮಿಷ ಡ್ಯಾನ್ಸ್ ಫ್ಲೋರ್ ನೋಡ್ಬೋದಾ ಅಂತ. ಸೊ ನೋಡ್ಬೋದು ಅಂತಂದರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಕಿಚನಿಂದ ರೆಡಿ ಆಗಿದ್ದಾರೆ, ಫುಡ್ಡು ತಂದುಕೊಡ್ತಾರೆ, ಬನ್ನಿ ಕೆಳಗಡೆ ಡ್ಯಾನ್ಸ್ ಫ್ಲೋರ್ ಪರ್ಮಿಷನ್ ಇದೆಯಾ ಕೇಳಿಬಿಟ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಇರುತ್ತೆ ನಿಮಗೆ ಒಳಗಡೆ,
ಬಟ್ ಇನ್ನ ಸ್ಟಾರ್ಟ್ ಆಗಿಲ್ಲ ಇವೆಂಟ್ ಲೈಕ್ ಡಿಜೆ ಸೊ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಡ್ಯಾನ್ಸ್ ಫ್ಲೋರ್ ಇಲ್ಲಿ ಮುಂದೆ ಏನ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಡ್ಯಾನ್ಸ್ ಫ್ಲೋರ್ ಇರುತ್ತೆ ಅಂಡ್ ಆ ಕಡೆ ನಿಮ್ಗೆ ಬಾರ್ ಕೌಂಟರ್ ಇರುತ್ತೆ ಅಂಡ್ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಿಮ್ಗೆ ಡಿಜೆ ಇಟ್ಕೊಂಡು ಇದು ನಡೀತಾ ಇರುತ್ತೆ ಆಫ್ಟರ್ 9:10 ಬಂದ್ರೆ ಇಲ್ಲೆಲ್ಲ ಎವ್ರಿ ಡ್ಯಾನ್ಸ್ ಆಡ್ತಿರ್ತಾರೆ ಸೊ ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ನಾನು ಮುಂಚೆ ಇಲ್ಲಿ ಬಂದಾಗ ಯಾವ ತರ ಇತ್ತು ಅನ್ನೋದನ್ನ ಸೊ ಇಷ್ಟಿರುತ್ತೆ ಗುರು ನಿಮ್ಗೆ ಪಬ್ಬು ಇಲ್ಲೆಲ್ಲ ಸೀಟಿಂಗ್ ಕೂಡ ಇರುತ್ತೆ ಅಂಡ್ ನಿಮ್ಗೆ ಇದು ಒಂದು ಡ್ಯಾನ್ಸ್ ಫ್ಲೋರ್ ಯಾವ ಥರ ಇರುತ್ತೆ ಡಿಜೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ ಇನ್ನೂ ಮಾಡಿಲ್ಲ ಸ್ವಲ್ಪ ಟೈಮ್ ತಡ್ಕೊಂಡು ತೆಗೆಯುತ್ತೆ ಇದಕ್ಕೆ ಸೊ ಜನ ಬರಬೇಕು ಇನ್ನು ಅಲ್ಲಿವರೆಗೂ ಇದನ್ನು ಆನ್ ಮಾಡಲ್ಲ ಸೇಮ್ ಕವರ್ ಚಾರ್ಜಸ್ ಇರುತ್ತೆ ನಾನು ಹೇಳ್ದಂಗೆ 2000 ಫಾರ್ ಕಪಲ್ಸ್ ಹಾಂ 2000 ಫಾರ್ ಸ್ಟ್ಯಾಕ್ 1500 ಫಾರ್ ಕಪಲ್ಸ್ ಆ್ಯಂಡ್ ಲೇಡೀಸ್ಗೆ ಫ್ರೀ ಎಂಟ್ರಿ ಇದೆ ಇಲ್ಲಿ ಸೊ ಇದ್ರದ್ದು ನನಗೆ ನೋಟಿಫಿಕೇಶನ್ ಬರುತ್ತೆ ಯಾಕಂದರೆ ನಾನು ಮುಂಚೆ ಇಲ್ಲಿ ಬಂದು ಹೋಗಿರೋದ್ರಿಂದ ಅವ್ರು ನನ್ನ ನಂಬರ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಈ ಜಾಗದಲ್ಲಿ ನಂದು ಒಂದು ಫೋಟೋ ಇದೆ ಹಾಕ್ತೀನಿ ನೋಡಿ ಅದೇ ಗ್ಯಾಪಲ್ಲಿ ಹಂಗೆ ಸೊ ನೋಡಿಗುರು ಇದೆ ಪಪ್ಪು ಅವಾಗಲೇ ತೋರಿಸಿದ್ದೀನಿ ಮತ್ತೆ ತೋರಿಸೋಣ ಅಂತ ಬಂದಿದ್ದೀನಿ ಅಷ್ಟೇ ಸೊ ಆಚೆ ಹೋಗ್ಬಿಡ್ತೀನಿ ಅಂತ ಬನ್ನಿ ಹೊರಗಡೆ ಹೋಗೋಣ ಸೊ ಈ ಥರ ಇರುತ್ತೆ ಪಬ್ಗಳು ಆ್ಯಂಡ್ ಇಲ್ಲಿ ಫೋಟೋಶೂಟ್ ಮಾಡೋರಿಗೆ ಮಾತ್ರ ತುಂಬ ಸಖತ್ ಬೆಳಕಿದೆ ಗುರು ಇಲ್ಲಿ ಇಷ್ಟು ಆಗಿತ್ತು ನಮ್ಮ ಕೋರ್ಮಂಗ್ಲದ ನೈಟ್ ಲೈಫ್ ಯಾವ ಥರ ಇರುತ್ತೆ ಅಂತ ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತ ಯಾರ್ಯಾರಿಗೆ ಟ್ರೈ ಮಾಡೋಕ್ಕೆ ಇಷ್ಟ ಇರುತ್ತೋ ಅವ್ರು ಮಾಡ್ಬೋದು ಯಾರು ಬಲವಂತದಿಂದ ಬರಬೇಡಿ ಸೊ ಯಾರ್ಯಾರಿಗೆ ಟ್ರೈ ಮಾಡೋಕ್ಕೆ ಇಷ್ಟ ಇರುತ್ತೋ ಅವರೆಲ್ಲ ಬರ್ಬೋದು ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂದ್ಬಿಟ್ಟು ಎಲ್ಲರೂ ಕೂಡ ಟ್ರೈ ಮಾಡಬೇಕು ಗುರು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ದೊಡ್ಡ ಜೀವನ ಗೊತ್ತಿಲ್ಲ ಬಟ್ ನಾನು ಹೇಳ್ದಂಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತ ಎಲ್ಲ ಕೂಡ ಟ್ರೈ ಮಾಡಬೇಕು ಸೊ ಯಾರ್ಯಾರಿಗೆ ಇಷ್ಟ ಇರುತ್ತೆ ಬನ್ನಿ ನನ್ನ ಕಾಸ್ಟ್ಸ್ ಕೂಡ ತೋರಿಸಿದ್ದೀನಿ ಆ್ಯಂಡ್ ಇಲ್ಲೆಲ್ಲಿ ಫ್ರೀ ಇರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸಿದ್ದೀನಿ ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇನ್ನೋ ಅನ್ನೋದು ಕೂಡ ತೋರಿಸಿದ್ದೀನಿ ನೀವು ಯಾರು ಬರಬೇಕು ಅನಿಸುತ್ತೆ ಬನ್ನಿ ಯಾರು ಕೂಡ ನಿಮ್ಮನ್ನ ರಿಸ್ಟ್ರಿಕ್ಟ್ ಮಾಡಲ್ಲ ನಿಮಗೆ ಮನಸ್ಸಿರಬೇಕು ಬರಬೇಕು ಅಂತ ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇಷ್ಟರ ಮೇಲೆ 9:00 to 8:30 ಮೇಲೇ ಇಲ್ಲಿ ಆ್ಯಕ್ಚುಯಲಾಗಿ ಸ್ಟಾರ್ಟ್ ಆಗೋದು ಸೊ ನಾನು ಅದಕ್ಕೆ ಆ ಟೈಮಲ್ಲಿ ಬಂದರೆ ನನ್ನ ಒಳಗಡೆ ಬಿಡೋಲ್ಲ ಆ್ಯಂಡ್ ಅವ್ರ ಇನ್ಫಾರ್ಮೇಷನ್ ಕೊಡೋಷ್ಟು ಫ್ರೀ ಕೂಡ ಇರಲ್ಲ ಅದಕ್ಕೋಸ್ಕರ ನಾನು ಬೇಗ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಒಂದಷ್ಟು ಮಧ್ಯ ಮಧ್ಯ ವಿಡಿಯೋಗಳನ್ನ ಹಾಕಿದ್ದೀನಿ ಒಳಗಡೆ ಹೆಂಗಿರುತ್ತೆ ಅನ್ನೋದು ಸೊ ನಾನು ಮುಂಚೆ ಹೋದಾಗ ಎಷ್ಟು ಕ್ರೌಡ್ ಇರುತ್ತೆ 10 to 11 ಟೈಮಲ್ಲೆಲ್ಲ ಅನ್ನೋದು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್